ಎಸ್, ಮಾಜಿ ಸಚಿವ ಬಿ ನಾಗೇಂದ್ರರನ್ನ 6 ದಿನಗಳ ಕಾಲ ಕಸ್ಟಡಿ, ಇಡಿ ಕಸ್ಟಡಿಗೆ ನೀಡಿದ ನ್ಯಾಯಾಧೀಶರು. ಅಂದ್ರೆ ಜುಲೈ 18ರವರೆಗೆ ಮಾಜಿ ಸಚಿವ ನಾಗೇಂದ್ರ ಇಡಿ ಕಸ್ಟಡಿಯಲ್ಲಿದ್ದಾರೆ. 6 ದಿನಗಳ ಕಾಲ ಕಸ್ಟಡಿಗೆ ನೀಡಿದ ನ್ಯಾಯಾಧೀಶರು. ವಾಲ್ಮೀಕಿ ಹಗರಣದಲ್ಲಿ ನಿನ್ನೆ ಬಂಧನವಾಗಿದ್ದ ನಾಗೇಂದ್ರ ಎನ್ನು ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಲಾಯಿತು. ಈಗ ನ್ಯಾಯಾಧೀಶರು ಜುಲೈ 18ರವರೆಗೆ ಇಡಿ ಕಸ್ಟಡಿಗೆ ನೀಡಿದ್ದಾರೆ. ಹೀಗಾಗಿ ಇಂದಿನಿಂದ ಮತ್ತೆ ಇಡಿ ಅಧಿಕಾರಿಗಳ ತನಿಖೆ ಚುರುಕಾಗಲಿದೆ. ಇಡಿಗೆ ನೀಡಿ ಜಡ್ಜ್ ಸಂತೋಷ್ ಗಜಾನನ ಭಟ್ ಆದೇಶವನ್ನ ಹೊರಡಿಸಿದ್ರು. ಇಂದಿನಿಂದ ಮತ್ತೆ ಇಡಿ ಅಧಿಕಾರಿಗಳ ತನಿಖೆ ಮತ್ತಷ್ಟು ಚುರುಕುಗೊಳ್ಳಲಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರನನ್ನ ಇಡಿ ಅಧಿಕಾರಿಗಳು ನಿನ್ನೆ ಅಧಿಕೃತವಾಗಿ ಬಂಧಿಸ್ತಾರೆ. ಅದಾದ ಮೇಲೆ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಈಗ ಜಡ್ಜ್ 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಿದ್ದಾರೆ. ಈ 6 ದಿನಗಳ ಕಾಲ ಫುಲ್ ಡ್ರಿಲ್ ನಡೆಸಲಿದ್ದಾರೆ ಇಡಿ. ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತಹ ಪ್ರಕರಣ ಇದು ಅಂತಾನೆ ಹೇಳಬಹುದು. ಇನ್ನು ವಾಲ್ಮೀಕಿ ನಿಗಮ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತಡರಾತ್ರಿ ನಾಗೇಂದ್ರರ ಬಂಧನವಾಗುತ್ತೆ. ಬೆಳಗ್ಗೆ ನ್ಯಾಯಾಧೀಶರ ಮುಂದೆ ಇಡಿ ಅಧಿಕಾರಿಗಳು ಹಾಜರುಪಡಿಸ್ತಾರೆ. ಬೆಂಗಳೂರಿನ ಸಂಪಿಗೆ ಹಳ್ಳಿಯಲ್ಲಿರುವ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಇಡಿ ಟೀಮ್ ಅವರನ್ನ ಹಾಜರುಪಡಿಸುತ್ತಾರೆ. ಇನ್ನು ತಡರಾತ್ರಿ ಮಾಜಿ ಸಚಿವ ನಾಗೇಂದ್ರಗೆ ವೈದ್ಯಕೀಯ ತಪಾಸಣೆ ಕೂಡ ನಡೆದಿದೆ. ಇತ್ತ ನ್ಯಾಯಾಧೀಶರಾಗಿರುವ ಸಂತೋಷ್ ಭಟ್ ಮುಂದೆ ನಾಗೇಂದ್ರರನ್ನ ಹಾಜರುಪಡಿಸಲಾಯಿತು. ಸದ್ಯ ನ್ಯಾಯಾಧೀಶರು 6 ದಿನಗಳ ಕಾಲ ಕಸ್ಟಡಿಗೆ ನೀಡಿದ್ದಾರೆ. ಅಂದ್ರೆ ಜುಲೈ 18ರವರೆಗೆ ಕಸ್ಟಡಿಗೆ ನೀಡಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಕೋಟ್ಯಾಂತರ ರೂಪಾಯಿ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಸದ್ಯ ಬಂಧನಕ್ಕೊಳಗಾಗಿರುವ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಹೆಚ್ಚಿನ ವಿಚಾರಣೆಗೆ 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ವಹಿಸಿ ನ್ಯಾಯಾಲಯ ಸದ್ಯಕ್ಕೆ ಈಗ ಆದೇಶವನ್ನ ಹೊರಡಿಸಿದೆ. ಹೆಚ್ಚಿನ ವಿಚಾರಣೆ ಇರಬಹುದು, ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಜರು ಹಿನ್ನೆಲೆಯಲ್ಲೂ ಕೂಡ ಈಗ ಏನು 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಲಾಗಿದೆ. ಇನ್ನು ನಿನ್ನೆ ಮಾರ್ನಿಂಗ್ ಮಾಜಿ ಸಚಿವ ಲಾಕ್ ಆದ್ರು, ತದನಂತರ ಮಿಡ್ ನೈಟ್ ಮೆಡಿಕಲ್ ಟೆಸ್ಟ್ ಮಾಡಿಸಲಾಯಿತು. ವಾಲ್ಮೀಕಿ ಹಗರಣ ಕೇಸ್ನಲ್ಲಿ ತಡರಾತ್ರಿ ನಾಗೇಂದ್ರರ ಅರೆಸ್ಟ್ ಆಯಿತು. ಇನ್ನು ಮಿಡ್ ನೈಟ್ ಮೆಡಿಕಲ್ ಟೆಸ್ಟ್, ವೈದ್ಯಕೀಯ ತಪಾಸಣೆಯನ್ನ ಕೂಡ ಇಡಿ ಅಧಿಕಾರಿಗಳು ನಡೆಸಿದ್ರು. ನಿನ್ನೆ ಬೆಳಗ್ಗೆಯಿಂದ ತಡರಾತ್ರಿವರೆಗೂ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಮಾಜಿ ಸಚಿವನ ಉತ್ತರ ಇಷ್ಟೇ, ನಂಗೇನು ಗೊತ್ತಿಲ್ಲ, ನಾನು ಹಣ ನೀಡಿಲ್ಲ, ಇದನ್ನ ಬಿಟ್ಟರೆ ಬೇರೇನು ಹೇಳಲಿಲ್ಲ. ಸೊ ನಂಗೇನು ಗೊತ್ತಿಲ್ಲ, ನಾನು ಯಾವ ಹಣ ಯಾರಿಗೂ ಕೂಡ ಕೊಟ್ಟಿಲ್ಲ ಅಂತ ಇಡಿ ಅಧಿಕಾರಿಗಳ ಮುಂದೆ ಮಾಜಿ ಸಚಿವ ಉತ್ತರವನ್ನ ಕೊಟ್ಟಿದ್ದಾರೆ. ಅದೇ ಬೆನ್ನಲ್ಲೇ ಅಂದ್ರೆ ನಿನ್ನೆ ಬೆಳಗ್ಗೆ ವಶಕ್ಕೆ ಪಡಿತಾರೆ ವಿಚಾರಣೆಗೆ ಅಂತ ಹೇಳಿ, ಅದಾದ್ಮೇಲೆ ರಾತ್ರಿ ಅರೆಸ್ಟ್ ಮಾಡ್ತಾರೆ. ಇನ್ನು ಮಿಡ್ ನೈಟ್ ವೈದ್ಯಕೀಯ ತಪಾಸಣೆ ಕೂಡ ನಡೆದಿದೆ. ಇವತ್ತು ಬೆಳಗ್ಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರು ಈಗ ಜುಲೈ 18ರವರೆಗೂ ಇಡಿ ಕಸ್ಟಡಿಗೆ ನೀಡಿದ್ದಾರೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಸದ್ಯ ಈಗ ಬಂಧನವಾಗಿರುವಂತಹ ಮಾಜಿ ಸಚಿವ ಬಿ ನಾಗೇಂದ್ರರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಬೆಳಗ್ಗೆ ನ್ಯಾಯಾಧೀಶರು ಜುಲೈ 18ರವರೆಗೆ ಇಡಿ ಕಸ್ಟಡಿಗೆ ಆದೇಶಿಸಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್. ಮಧು, ನಿನ್ನೆ 7 ಗಂಟೆ ಸುಮಾರಿಗೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಅವರ ಒಂದು ನ್ಯೂ ಬಿಎಲ್ ರಸ್ತೆಯಲ್ಲಿರುವಂತಹ ನಿವಾಸದಿಂದ ಕರ್ಕೊಂಡು ಬರುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ರಾತ್ರಿವರೆಗೂ ಕೂಡ ಸತತವಾಗಿ ಇವರನ್ನ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸರಿಯಾದ ಉತ್ತರಗಳನ್ನು ಕೂಡ ನಾಗೇಂದ್ರ ಅವರು ನೀಡಲಿಲ್ಲ. ಹೀಗಾಗಿ ಬಂಧನದ ಅನಿವಾರ್ಯತೆ ಇದ್ದ ಕಾರಣ ನಾಗೇಂದ್ರ ಅವರನ್ನ ತಡರಾತ್ರಿ ಬಂಧಿಸಿದ್ರು. ಅದಾದ ಮೇಲೆ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಮುಗಿಯುತ್ತೆ. ಅದಾದ್ಮೇಲೆ ಮತ್ತೆ ನೇರವಾಗಿ ಇಡಿ ಕಚೇರಿಗೆ ಕರೆದುಕೊಂಡು ಬಿಡ್ತಾರೆ. ಯಾಕಂತಂದ್ರೆ ತಡರಾತ್ರಿ ಆಗಿದ್ರಿಂದ
ಜಡ್ಜ್ ಕೂಡ ಬೆಳಗ್ಗೆ 5 ರಿಂದ 7 ಗಂಟೆಯವರೆಗೂ ಕೂಡ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ ಮನೆಗೆ ಹಾಜರುಪಡಿಸೋದಕ್ಕಾಗಿ. ಹೀಗಾಗಿ ನೇರವಾಗಿ ಇವತ್ತು ಸಂಪಿಗೆಹಳ್ಳಿಯಲ್ಲಿ ಇರುವಂತಹ ವೈದ್ಯರ ಏನು ಜಡ್ಜ್ ಮನೆಗೆ ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಅಂದ್ರೆ ಜಡ್ಜ್ ಮನೆಗೆ ಕರೆದುಕೊಂಡು ಬಂದು ಹಾಜರುಪಡಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಅಂತಂದ್ರೆ ಇಡಿ ಕಚೇರಿಯಲ್ಲಿ ಸತತವಾಗಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸರಿಯಾದ ಉತ್ತರಗಳು ಬಂದಿಲ್ಲ. ಹೀಗಾಗಿ ಅವರನ್ನ ಬಂಧಿಸಿ ನೇರವಾಗಿ ಜಡ್ಜ್ ಮನೆಗೆ ಕರೆದುಕೊಂಡು ಬಂದು ಹಾಜರುಪಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂದ್ರೆ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಇದಕ್ಕೆ ಸಮ್ಮತಿಯನ್ನ ಸೂಚಿಸಿದಂತಹ ನ್ಯಾಯಾಧೀಶರು 6 ದಿನಗಳ ಕಾಲ ಅಂತಂದ್ರೆ ಜುಲೈ 18ರವರೆಗೂ ಕೂಡ ಇವರಿಗೆ ನಾಗೇಂದ್ರಗೆ ಈಗ ಕಸ್ಟಡಿಗೆ ಕೊಟ್ಟಿರುವಂತದ್ದು. ಹೀಗಾಗಿ ಇಡಿ ಅಧಿಕಾರಿಗಳು ಇನ್ನು ಮುಂದೆ ಅವರ ಒಂದು ವಿಚಾರಣೆಯ ಶೈಲಿ ಕೂಡ ಬದಲಾಗುತ್ತೆ. ಕಸ್ಟಡಿಗೆ ಕೇಳಿದಂತಹ ಸಂದರ್ಭದಲ್ಲಿ ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಕೊಂಡು ಅಂತಂದ್ರೆ ಮೇಲ್ನೋಟಕ್ಕೆ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ ಅಧಿಕಾರಿಗಳಿಗೆ ಅದನ್ನ ಮುಂದಿಟ್ಕೊಂಡು ಈಗ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ. ಇದೊಂದು ಭಾಗ. ಇನ್ನು ಇಡಿ ಅಧಿಕಾರಿಗಳ ಬಂಧನದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಈಗ ದದ್ದಲ್ ಕೂಡ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈ ಕಾರಣಕ್ಕಾಗಿಯೇ ದದ್ದಲ ನಿನ್ನೆ SIT ಕಚೇರಿಗೆ ಹಾಜರಾಗಿ ವಿಚಾರಣೆಯನ್ನು ಕೂಡ ಎದುರಿಸಿರುವಂತದ್ದು. ಇವತ್ತು ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇಷ್ಟು ದಿನ ದದ್ದಲ್ ಮತ್ತು ನಾಗೇಂದ್ರ ನನ್ನ ಪಾತ್ರ ಏನಿಲ್ಲ, ಈ ಒಂದು ಪ್ರಕರಣದಲ್ಲಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಯಾವಾಗ ಮೇಲ್ನೋಟಕ್ಕೆ ಅಧಿಕಾರಿಗಳಿಗೂ ಇಡಿ ಅಧಿಕಾರಿಗಳಿಗೆ ಅನುಮಾನ ಸಾಕಷ್ಟು ಇರುತ್ತೆ. ಹೀಗಾಗಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಅಧಿಕಾರಿಗಳು. ಮಾತ್ರ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡು ಅಲ್ಲಿ ಕೆಲವೊಂದು ಲೋಪದೋಷಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಇಡಿ ಕಚೇರಿಗೆ ಕರೆದುಕೊಂಡು ಬಂದು ನಾಗೇಂದ್ರ ಅವರನ್ನ ವಿಚಾರಣೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಸರಿಯಾದಂತಹ ಉತ್ತರಗಳು ಕೂಡ ನಾಗೇಂದ್ರ ಅವ್ರ ಕಡೆಯಿಂದ ಬಂದಿರಲಿಲ್ಲ. ಹೀಗಾಗಿ ಅವರು ಬಂಧನ ಮಾಡಿ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೂ ಕೂಡ ಪಡೆದುಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನಾಗೇಂದ್ರ ಅವರನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿ ಕೆಲವೊಂದು ಮಾಹಿತಿಗಳನ್ನ ಪಡೆದುಕೊಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ ಆ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ತಮ್ಮ ಕೆಲಸದಲ್ಲಿ ತೊಡ್ಕೊಳ್ತಾರೆ. ಮಧು, ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೂರ ಇರಿ, ದೂರ ಇರಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.